ಕಾಂಗ್ರೆಸ್ ಕುರುಕ್ಷೇತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಈ ಬಾರಿಯ ಚುನಾವಣಾ ಕಣದಲ್ಲಿ ಶತಾಯ ಗತಾಯ ದದ್ದುಗೆಯನ್ನ ಏರ್ಬೇಕು ಅಂತ ಪಣತೊಟ್ಟಿರುವಂತಹ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಈ ಹಿಂದೆ ನಡೆದುಕೊಂಡು ಬಂದಂತಹ ಬದ್ಧತೆಯನ್ನ ಬಿಟ್ಟು ಈಗ ಹೊಸ ರೀತಿಯಲ್ಲಿ ಗೆಲುವೊಂದೇ ಮಾನದಂಡ ಎನ್ನುವಂತೆ ಹಾಗಿದ್ರೆ ಟಿಕೆಟ್ ಹಂಚಿಕೆಗೆ ಮುಂದಾಗ್ತಾ ಇದೆಯಾ? ಕರ್ನಾಟಕ ಕುರುಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಗೆಲುವಿನ ರಣತಂತ್ರ, ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ಗೆ ಗೆಲ್ಲೇಬೇಕು ಎನ್ನುವಂತಹ ಗುರಿ, ಟಿಕೆಟ್ ಹಂಚಿಕೆಯಲ್ಲೂ ಹೈಕಮಾಂಡ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಈ ಬಾರಿ ಸಿದ್ದರಾಮಯ್ಯ ಕೋಟಾನೂ ಇಲ್ಲ, ಡಿಕೆಶಿ ಕೋಟಾನೂ ಇಲ್ಲ. ನನಗೂ ಟಿಕೆಟ್, ನನ್ನ ಬೆಂಬಲಿಗರಿಗೂ ಟಿಕೆಟ್ ಅನ್ನೋರಿಗೆ ಶಾಕ್ ಕೊಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಈ ಬಾರಿ ಕೋಟಾ ಪದ್ಧತಿಯಲ್ಲಿ ಟಿಕೆಟ್ ಹಂಚಿಕೆಗೆ ಫುಲ್ ಬ್ರೇಕ್ ಹಾಕ್ತಾ ಇದೆ. ಜಾತಿ ಧರ್ಮ ಸಮುದಾಯದ ನಾಯಕರ ಪರಿಗಣನೆ ಮುಖ್ಯ ಅಲ್ಲ, ಟಿಕೆಟ್ ಹಂಚಿಕೆಗೆ ಗೆಲ್ಲೋದೊಂದೇ ಮಾನದಂಡ ಎನ್ನುವ ಸೂತ್ರ ಜಾರಿ. ಕೋಟಾ ಪದ್ಧತಿಯಲ್ಲಿ ಟಿಕೆಟ್ ಹಂಚಿಕೆಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಗೆಲುವೊಂದೇ ಮಾನದಂಡ ಎನ್ನುವಂತಹ ಸೂತ್ರದಡಿ ಸಿದ್ದರಾಮಯ್ಯ ಕೋಟಾನೂ ಇಲ್ಲ, ಡಿಕೆಶಿ ಕೋಟಾನೂ ಇಲ್ಲ. ನನಗೂ ಬೇಕು, ನನ್ನ ಬೆಂಬಲಿಗರಿಗೂ ಬೇಕು ಅಂತ ಟಿಕೆಟ್ ಲಾಬಿ ನಡೆಸೋದಕ್ಕೆ ಈ ಬಾರಿ ಸೊಪ್ಪು ಹಾಕ್ತಾ ಇಲ್ಲ. ಕೋಟಾ ಪದ್ಧತಿಯಲ್ಲಿ ಟಿಕೆಟ್ ಹಂಚಿಕೆಗೆ ಬ್ರೇಕ್ ಹಾಕಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಗೆಲ್ಲೋದೊಂದೇ ಮಾನದಂಡ ಎನ್ನುವಂತಹ ಸೂತ್ರ ಜಾರಿ ಮಾಡ್ತಾ ಇದೆ. ಜಾತಿ ಧರ್ಮ ಸಮುದಾಯ ನಾಯಕರ ಪರಿಗಣನೆ ಮುಖ್ಯ ಅಲ್ಲ ಅಂತ ಹಾಗಿದ್ರೆ ಈ ಬಾರಿ ಕಾಂಗ್ರೆಸ್ನಿಂದ ಮುಸ್ಲಿಮರಿಗೆ ಕಡಿಮೆ ಟಿಕೆಟ್? ಗುಜರಾತ್ ಮಾದರಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆಯಾ? ಸರ್ವೆ ವರದಿ ಆಧರಿಸಿ ತೀರ್ಮಾನ ತಿಳಿಸಲಿದೆ ಹೈಕಮಾಂಡ್. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಗುಜರಾತ್ ಮಾದರಿನ ಟಿಕೆಟ್ ಪದ್ಧತಿಯಲ್ಲಿ ಹೈಕಮಾಂಡ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಈ ಬಾರಿ ಯಾವ ಕೋಟಾನೂ ಕೂಡ ವರ್ಕೌಟ್ ಆಗಲ್ಲ ಅಂತ ಇದೆ. ಸಿದ್ದರಾಮಯ್ಯ ಕೋಟಾನೂ ಇಲ್ಲ, ಡಿಕೆಶಿ ಕೋಟಾನೂ ಇಲ್ಲ. ಪ್ರತಿ ಬಾರಿಯೂ ಕೂಡ ಈ ರೀತಿಯ ಲಾಬಿಯಿಂದಾಗಿ ಬಹಳ ದೊಡ್ಡ ಹೊಡೆತವನ್ನು ತಿಂತಲೇ ಬರ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಈ ಬಾರಿ ಸಂಪೂರ್ಣವಾಗಿ ಪದ್ಧತಿಯನ್ನು ಬದಲಾಯಿಸ್ತಾ ಇದೆ. ಈ ಬಾರಿ ಕೋಟಾ ಪದ್ಧತಿಗೆ ಬ್ರೇಕ್ ಹಾಕ್ತಾ ಇದೆ ಕಾಂಗ್ರೆಸ್. ಟಿಕೆಟ್ ಹಂಚಿಕೆಗೆ ಗೆಲ್ಲೋದೊಂದೇ ಮಾನದಂಡ, ಅದೊಂದೇ ಸೂತ್ರ ಅನ್ನೋದನ್ನು ಜಾರಿಗೊಳಿಸ್ತಾ ಇದೆ. ಹಾಗಿದ್ರೆ ಈ ಬಾರಿ ಯಾರಿಗೆ ಟಿಕೆಟ್ ಕೊಡಲಾಗುತ್ತೆ? ಗುಜರಾತ್ ಮಾದರಿ ಅಂತಂದ್ರೆ ಏನು? ಕರ್ನಾಟಕ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇದನ್ನು ಪ್ಲಾನ್ ಮಾಡ್ತಾ ಇದೆ? ಗೋಧ್ರಾ ಹಿಂಸಾಚಾರದ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಕಡಿಮೆ ಆಯಿತು. ಈ ಬಾರಿ ಪ್ರಮುಖವಾಗಿ ಸರ್ವೆ ಏನು ಮಾಡಿದೆ ಕಾಂಗ್ರೆಸ್, ಆ ಸರ್ವೆಯನ್ನ ಆಧರಿಸಿ, ಆ ವರದಿಯನ್ನ ಆಧರಿಸಿ ತೀರ್ಮಾನವನ್ನ ಕೈಗೊಳ್ಳಲಿದ್ದು ಯಾರಿಗೆ ಟಿಕೆಟ್, ಯಾವ ರೀತಿಯಲ್ಲಿ ಹಾಗಿದ್ರೆ ಹೆಜ್ಜೆ ಇಡ್ತಾ ಇದೆ. ಬಹಳ ಎಚ್ಚರಿಕೆಯ ಹೆಜ್ಜೆ, ಶತಾಯ ಗತಾಯ ಕರ್ನಾಟಕದಲ್ಲಿ ಗದ್ದುಗೆ ಏರಬೇಕು ಎನ್ನುವಂತಹ ಒಂದೇ ಒಂದು ಮಂತ್ರದೊಂದಿಗೆ, ಗೆಲ್ಲೋದೊಂದೇ ಮಾನದಂಡ ಎನ್ನುವ ಸೂತ್ರದಡಿ ಕಾಂಗ್ರೆಸ್ ಈ ಬಾರಿ ಟಿಕೆಟ್ ಹಂಚಿಕೆಗೆ ಮುಂದಾಗಿರುವಂಥದ್ದು. ಗೋಧ್ರಾ ಹಿಂಸಾಚಾರದ ಬಳಿಕ ಮುಸ್ಲಿಮರಿಗೆ ಟಿಕೆಟ್ ಕಡಿಮೆಯಾಯಿತು, ಅದೇ ಗುಜರಾತ್ ಮಾದರಿಯಲ್ಲೇ ಈಗ ಕರ್ನಾಟಕದಲ್ಲೂ ಕೂಡ ಸಮುದಾಯ ಅಲ್ಲ, ಸಮುದಾಯದ ಓಲೈಕೆಯಲ್ಲ, ಪ್ರಮುಖವಾಗಿ ಗೆಲುವು ಯಾರಿಗೆ ಲಭ್ಯ ಆಗಬಹುದು, ಸರ್ವೆ ಏನು ಹೇಳ್ತಾ ಇದೆ, ಸರ್ವೆ ರಿಪೋರ್ಟನ್ನು ಆಧರಿಸಿ ಹಾಗಿದ್ರೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ನ ಈ ಹೆಜ್ಜೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸರ್ವೆ ಒಂದೇ ಮಾನದಂಡ ಯಾಕೆ ಹಾಗಿದ್ರೆ? ಈ ಹಿಂದೆಲ್ಲ ನಾವು ಗಮನಿಸಿದ್ವಿ, ಲಾಬಿ ನಡೆಸಿ ಟಿಕೆಟ್ ಗಿಟ್ಟಿಸ್ತಾ ಇದ್ರು ಕೈನಾಯಕರು. ಆದರೆ ಈ ಲಾಬಿಯಿಂದಾಗಿ ಬಹಳ ಹಿನ್ನಡೆಯನ್ನು ಅನುಭವಿಸಿದೆ ಕಾಂಗ್ರೆಸ್. ಅದಕ್ಕೆ ಈ ಬಾರಿ ಸರ್ವೆಗಳೇ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಸೂತ್ರ ಅಂತಿದೆ. ಸರ್ವೆಯಲ್ಲೇನಾದರೂ ಫೇಲ್ ಆದರೆ ಅಂಥವ್ರಿಗೆ ಟಿಕೆಟ್ ಸಿಗೋದಲ್ಲ. ಈಗಾಗಲೇ ರಾಜ್ಯದಲ್ಲಿ ಕೆಪಿಸಿಸಿ ಕಡೆಯಿಂದ ಸರ್ವೆ ಆಗಿದೆ. ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಪ್ರತ್ಯೇಕ ಸರ್ವೆ ಮಾಡಿದ್ದಾರೆ. 5 ಕಾರ್ಯಾಧ್ಯಕ್ಷರಿಂದಲೂ ಕೂಡ ಪ್ರದೇಶವಾರು ವರದಿ ಬಂದಿದೆ. ಜೊತೆಗೆ ಸುನಿಲ್ ಕನಗೋಲು ನೇತೃತ್ವದಲ್ಲಿ ಹೈಕಮಾಂಡ್ ಸರ್ವೆ ಮಾಡಿಸಿದೆ. ಎಲ್ಲಕ್ಕಿಂತ ಪ್ರಮುಖ ಸುನಿಲ್ ಕನಗೋಲು ಸರ್ವೆ ವರದಿ, ಇದು ಹೈಕಮಾಂಡ್ ಪಾಲಿಗೆ ಮಹತ್ವ. ಬೂತ್ ಮಟ್ಟದಲ್ಲಿ ಜನಸಾಮಾನ್ಯರನ್ನ ಗುರಿಯಾಗಿಸಿಕೊಂಡು ನಡೆಸಿದಂತಹ ಸರ್ವೆ
ಆ ಸರ್ವೆ ಏನ್ ಹೇಳುತ್ತೆ ಅದನ್ನ ಆಧರಿಸಿ ಟಿಕೆಟ್ ಹಂಚೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಹಾಗಾಗಿ ಟಿಕೆಟ್ ಹಂಚಿಕೆಗೆ ಸರ್ವೆಗಳೇ ನಿರ್ಣಾಯಕ ಪಾತ್ರವನ್ನ ವಹಿಸಲಿವೆ. ಇದು ಈ ಬಾರಿ ಕಾಂಗ್ರೆಸ್ನ ಮಂತ್ರ, ಸರ್ವೆ ಒಂದೇ ಮಾನದಂಡ, ಸರ್ವೆಗಳೇ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಸೂತ್ರ. ಒಂದೊಮ್ಮೆ ಸರ್ವೆ ವರದಿ ಇಲ್ಲ, ಇವ್ರು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಬಂತು ಅಂತಂದ್ರೆ ಫೇಲ್ ಆದ್ರೆ ಸರ್ವೆಯಲ್ಲಿ ಟಿಕೆಟ್ ಸಿಗಲ್ಲ. ಎಂಥದೇ ದೊಡ್ಡ ನಾಯಕನಾಗಿರಲಿ, ಯಾರದೇ ಬೆಂಬಲ ಇರಲಿ, ಯಾರದೇ ಕೋಟಾಡಿ ಅವ್ರಿಗೆ ಸಿಗೋದಿಲ್ಲ, ಸಿಗೋದು ಬಹಳ ಅನುಮಾನ. ಈಗಾಗಲೇ ಪ್ರತ್ಯೇಕವಾಗಿ ಸರ್ವೆಯನ್ನ ನಡೆಸಿದ್ದಾರೆ ಕೆಪಿಸಿಸಿ ಕಡೆಯಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಕೂಡ ಪ್ರತ್ಯೇಕ ಸರ್ವೆ ಮಾಡಿದ್ದಾರೆ. ಐವರು ಮಂದಿ ಕಾರ್ಯಾಧ್ಯಕ್ಷರು ಕೂಡ ಪ್ರದೇಶವಾರು ವರದಿಯನ್ನ ಮಾಡಿರುವಂಥದ್ದು. ಜೊತೆಗೆ ಹೈಕಮಾಂಡ್ ಚುನಾವಣಾ ತಜ್ಞ ಸುನಿಲ್ ಕನಗೋಲು ನೇತೃತ್ವದಲ್ಲಿ ಹೈಕಮಾಂಡ್ ಸರ್ವೆಯನ್ನ ಮಾಡಿಸಿದೆ. ಆ ಸರ್ವೆಯ ವರದಿಯ ಆಧರಿಸಿ, ಇದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ, ಕನಗೋಲು ಸರ್ವೆ ವರದಿ ಅದೇನು ಹೇಳುತ್ತೋ ಆ ವರದಿಯಂತೆ ಟಿಕೆಟ್ ಹಂಚಿಕೆಯನ್ನು ಮಾಡೋದಕ್ಕೆ ಈ ಬಾರಿ ಕಾಂಗ್ರೆಸ್ ಅಡಿಯಿಡ್ತಾ ಇದೆ. ಹಾಗಾಗಿ ಯಾವ ಕೋಟಾನು ಕೂಡ ವರ್ಕೌಟ್ ಆಗಲ್ಲ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಪಡೆಯೋದಕ್ಕೆ ಅನೇಕ ಸಮುದಾಯಗಳು ಲಾಬಿ ನಡೆಸ್ತಾ ಇವೆ. ಹೈಕಮಾಂಡ್ ಒಂದು ಕಡೆ ಸರ್ವೆ ಆಧರಿಸಿ ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ರು, ಇತ್ತ ಲಾಬಿ ಏನ್ ನಿಂತಿಲ್ಲ. ಕೈ ನಾಯಕರ ಜಾತಿ ಕಾಂಬಿನೇಷನ್ ಟಿಕೆಟ್ ಹಂಚಿಕೆಯನ್ನ ಕಗ್ಗಂಟಾಗಿಸ್ತಾ ಇದೆ. ಜಾತಿ ಕಾರ್ಡ್ ಪ್ಲೇ ಮಾಡಿ ಟಿಕೆಟ್ಗಾಗಿ ಆಕಾಂಕ್ಷೆಗಳು ಬೆನ್ನು ಬಿದ್ದಿದ್ದಾರೆ. ನಮ್ಮ ಸಮುದಾಯ ಕೊಡಿ, ನಮ್ಮ ಸಮುದಾಯ ಕೊಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಸಮುದಾಯವಾರು ಹೆಚ್ಚಿನ ಟಿಕೆಟ್ ಕೊಡಿ ಎನ್ನುವಂತಹ ಒತ್ತಡ ಈಗ ಕೇಳಿಬರ್ತಾ ಇದೆ ಕಾಂಗ್ರೆಸ್ ಪಕ್ಷ. ಸಮುದಾಯದ ಮುಖಂಡರು ಒತ್ತಡವನ್ನು ಹಾಕ್ತಲೇ ಇದ್ದು ಈಗಾಗಲೇ ಕಾಂಗ್ರೆಸ್ ಮುಖಂಡರಿಂದ ಎರಡು ಸುತ್ತಿನ ಸಭೆ ಕೂಡ ನಡೆದಿದೆ. ಅಲ್ಪಸಂಖ್ಯಾತರ ಕೋಟಾದಡಿ 23 ಟಿಕೆಟ್ಗೆ ಒತ್ತಾಯ ಕೇಳಿಬರ್ತಾ ಇದೆ. ಮುಸ್ಲಿಮರಿಗೆ ಹೆಚ್ಚಿನ ಟಿಕೆಟ್ ಕೊಟ್ಟರೆ ಅನುಕೂಲ ಎನ್ನುವಂತಹ ವಾದ ಮಾಡ್ತಿದ್ದಾರೆ. ಸಾಂಪ್ರದಾಯಿಕ ಮತ ಬ್ಯಾಂಕ್ ಭದ್ರ ಅಂತಿದ್ದಾರೆ ಮುಸ್ಲಿಂ ನಾಯಕರು. ಹಾಗಾಗಿ ಹೆಚ್ಚು ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡಿ, ಸಮುದಾಯಕ್ಕೆ ಕೊಡಿ, 23 ಟಿಕೆಟ್ಗಳನ್ನ ಕೊಡಿ ಅಲ್ಪಸಂಖ್ಯಾತರ ಕೋಟಾದಡಿಗೆ ಅಂತ ಕೇಳ್ತಾ ಇದ್ದಾರೆ ಮುಸ್ಲಿಂ ನಾಯಕರು. ಇನ್ನು ಪಂಚಮಸಾಲಿ ಮುಖಂಡರು ಅವರು ಕೂಡ ಟಿಕೆಟ್ಗಾಗಿ ಒತ್ತಡ ಹಾಕ್ತಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಹೆಚ್ಚಿನ ಟಿಕೆಟ್ಗೆ ಒತ್ತಾಯ ಕೇಳಿಬರ್ತಾ ಇದೆ. ಯಾಕಂದ್ರೆ ಪಂಚಮಸಾಲಿ ಮೀಸಲಾತಿ ಗೊಂದಲ ಏನಿದೆ ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ, ಹೆಚ್ಚಿಗೆ ಟಿಕೆಟ್ ಕೊಡಿ ಎನ್ನುವಂತಹ ವಾದ ಕೇಳಿಬರ್ತಾ ಇದೆ ಪಂಚಮಸಾಲಿ ಮುಖಂಡರಿಗೆ. ಬಿಜೆಪಿಯಿಂದ ಕಳೆದ ಬಾರಿ 14 ಮಂದಿ ಪಂಚಮಸಾಲಿಗಳಿಗೆ ಟಿಕೆಟ್ ಸಿಕ್ಕಿತ್ತು. ಅದರಲ್ಲಿ 11 ಮಂದಿ ಪಂಚಮಸಾಲಿ ಸಮುದಾಯದವರು ಶಾಸಕರಾಗಿದ್ದರು. ಕಾಂಗ್ರೆಸ್ನಲ್ಲಿ ಕೇವಲ 5 ಮಂದಿ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡಲಾಗಿತ್ತು. 3 ಪಂಚಮಸಾಲಿ ಸಮುದಾಯದವರು ಮಾತ್ರ ಕಾಂಗ್ರೆಸ್ನ ಶಾಸಕರಾಗಿದ್ದಾರೆ. ಈ ಬಾರಿ ಮೀಸಲಾತಿ ಹೋರಾಟದ ಗೊಂದಲಗಳು ಸೃಷ್ಟಿಯಾಗಿದೆ, ಇದನ್ನ ಲಾಭ ಪಡ್ಕೊಳ್ಬಹುದು ಅಂತ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು. ರಾಜ್ಯಾದ್ಯಂತ 18 ಜನ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡಿ ಎನ್ನುವಂತಹ ಒತ್ತಾಯ ಕೇಳಿಬರ್ತಾ ಇದೆ. ಈ ರೀತಿ ನಮ್ಮ ಸಮುದಾಯಕ್ಕೆ ಹೆಚ್ಚು ಕೊಡಿ, ನಮ್ಮ ಸಮುದಾಯಕ್ಕೆ ಹೆಚ್ಚು ಕೊಡಿ ಅಂತ ಬೇರೆ ಬೇರೆ ಸಮುದಾಯಗಳಿಂದ ಟಿಕೆಟ್ಗೆ ಬೇಡಿಕೆ, ಒತ್ತಾಯ, ಒತ್ತಡ ಕಂಡು ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ. ಈ ಜಾತಿವಾರ ನಾವು ಗಮನಿಸ್ತಾ ಹೋದ್ರೂ ಕೂಡ ಜಾತಿವಾರ ಏನಾದರೂ ಟಿಕೆಟ್ ಹಂಚಿಕೆ ಮಾಡಿದ್ರೆ ಹೇಗಿರುತ್ತೆ? ಲಿಂಗಾಯತ 40 ಟಿಕೆಟ್, ಒಕ್ಕಲಿಗರಿಗೆ 37 ಟಿಕೆಟ್, ಮುಸ್ಲಿಂ ಸಮುದಾಯಕ್ಕೆ 19 ಟಿಕೆಟ್, ಕುರುಬರಿಗೆ 18 ಟಿಕೆಟ್, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರಿಗೆ 16 ಟಿಕೆಟ್, ಇನ್ನು SC ಬಲ 12, SC ಎಡ 9, SC ಬೋವಿ 8, ರೆಡ್ಡಿ ಸಮುದಾಯಕ್ಕೆ 8 ಟಿಕೆಟ್ ಕೊಡಬೇಕು, ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ 6 ಟಿಕೆಟ್ ಕೊಡಬೇಕು, ಈಡಿಗಕ್ಕಾರು, ಬ್ರಾಹ್ಮಣರಿಗಾರು, ಮರಾಠರಿಗಾರು, ಬೆಸ್ತ ಅಥವಾ ಕೋಲಿ ಸಮುದಾಯಕ್ಕೆ ಸೇರಿದವರಿಗೆ 5, ಬಲಿಜ, ಬಂಟ್ಸ್, SC ಲಂಬಾಣಿ ತಲಾ 3 ಟಿಕೆಟ್ ಕೊಡಬೇಕು ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಕ್ರಿಶ್ಚಿಯನ್ ಸಮುದಾಯಕ್ಕೆ 2, ದೇವಾಂಗಕ್ಕೆ 2, ಜೈನರಿಗೆ 2, ಕಮ್ಮನಾಯ್ಡು ಸಮುದಾಯಕ್ಕೆ 2, ರಜಪೂತರಿಗೆ 2, ಗಾಣಿಗ, ಕೊಡವ, ಮಡಿವಾಳ, SC ಕೊರಮ, SC ತಮಿಳು, ಸವಿತಾ ಸಮಾಜ, ಉಪ್ಪಾರ, ಆರ್ಯವೈಶ್ಯ, ಯಾದವ, ಇವರಿಗೆಲ್ಲರಿಗೂ ತಲಾ 1 ಟಿಕೆಟನ್ನು ಈ ಸಮುದಾಯಕ್ಕೆ ಕೊಡಬೇಕು. ಅಂದ್ರೆ ಕಳೆದ ಬಾರಿ ಈ ರೀತಿಯಲ್ಲಿ ಹಂಚಿಕೆ ಏನಾಗಿತ್ತು, ಇದೇ ರೀತಿಯಲ್ಲಿ ಈ ಬಾರಿ ಹಂಚಿಕೆಯಾಗಬೇಕು ಅಥವಾ ಹೆಚ್ಚಿಗೆ ಕೆಲವರು ಹೆಚ್ಚು ಕೇಳ್ತಾ ಇದ್ದಾರೆ. ಸಮುದಾಯಗಳಿಂದ ಬರ್ತಾ ಇರುವಂತಹ ಒತ್ತಡ ಇದೆ. ಈ ಜಾತಿವಾರು ಟಿಕೆಟ್ ಹಂಚಿಕೆ ಈ ರೀತಿ ಆಗಿತ್ತು ಕಳೆದ ಬಾರಿ, ಆದರೆ ಈ ಬಾರಿ ಗೆಲ್ಲೋದೊಂದೇ ಮಾನದಂಡ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳ್ತಾ ಇದೆ. ಅದರದ್ದು ಸಾಧ್ಯ ಆಗುತ್ತಾ?
ಸರ್ವೆಯನ್ನು ಆಧರಿಸಿ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳ್ತಾ ಇದೆ. ಅದರಲ್ಲಿ ಸಾಧ್ಯ ಆಗುತ್ತೆ, ಯಾಕಂದ್ರೆ ಒತ್ತಡ ಒತ್ತಾಯ ಅಂತೂ ಜೋರಾಗಿದೆ. ಎಸ್ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ರಾಜಕೀಯ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಅಂತ ಅನ್ನೋದು ಬಹಳ ದೊಡ್ಡದಾದಂತಹ ಕಗ್ಗಂಟಾಗಿದೆ. ಯಾಕಂದ್ರೆ ಈಗ ಟಿಕೆಟ್ ಹಂಚಿಕೆ ಮಾಡ್ತಾರೆ, ಫೈನಲ್ ಆಗುತ್ತೆ, ಫೈನಲ್ ಪಟ್ಟಿ ಬರುತ್ತೆ ಬರುತ್ತೆ ಅಂತಲೇ ಹೇಳ್ತಲೇ ಇರುವಂಥದ್ದು ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ಕಗ್ಗಂಟಾಗಿರುವ ವಿಚಾರ ಏನು, ಜೊತೆಗೆ ಹೈಕಮಾಂಡ್ ಕಳೆದ ಬಾರಿ ಹೋಲಿಸಿದ್ರೆ ಈ ಬಾರಿ ಯಾವ ರೀತಿಯಲ್ಲಿ ಹೊಸ ಹೆಜ್ಜೆ ಇಡೋದಕ್ಕೆ ಮುಂದಾಗ್ತಾ ಇದೆ? ಸರ್ವೆ ಒಂದೇ ಮಾನದಂಡ, ಗೆಲುವೊಂದೇ ಮಾನದಂಡ ಅಂತ ಇದ್ರು ಕೂಡ ಪರಿಸ್ಥಿತಿ ಚಿತ್ರಣ ಆಗಿಲ್ಲ ಅಂತ ಅನಿಸುತ್ತೆ. ಕಾಂಗ್ರೆಸ್ನ ಮತ್ತು ಆ ರೀತಿ ಪದ್ಧತಿ ಕೂಡ ನಾವು ನೋಡಿಲ್ಲ. ಲಾಬಿಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದು ಸಾಧ್ಯ ಆಗುತ್ತಾ? ಸದ್ಯಕ್ಕೆ ಹೇಗಿದೆ ಚಿತ್ರಣ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ? ಪ್ರತಿಮಾ, ಈ ಬಾರಿ ಎಲ್ಲದಕ್ಕಿಂತ ಭಿನ್ನವಾಗಿ ಬಹಳ ವ್ಯವಸ್ಥಿತವಾಗಿ ಟಿಕೆಟ್ ಹಂಚಿಕೆ ಮಾಡುವಂತಹ ಪ್ರಕ್ರಿಯೆಗೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಟಿಕೆಟ್ಗಾಗಿ ಅರ್ಜಿ ಆಹ್ವಾನಿಸಿದ್ದಿರ್ಬೋದು, ಅಂದರೆ ಎಷ್ಟು ಅಭ್ಯರ್ಥಿಗಳು ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ ಅನ್ನುವಂಥ ತಿಳ್ಕೊಳ್ಳೋ ಪ್ರಯತ್ನಗಳಾಗಿದೆ ಮತ್ತು ಅವರ ಸಾಮರ್ಥ್ಯಗಳನ್ನು ಅಳೆಯುವಂಥ ಪ್ರಯತ್ನಗಳು ಕೂಡ ಆಗಿದೆ. ಕಾರ್ಯಕ್ರಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಟಾಸ್ಕ್ಗಳನ್ನು ಅಭ್ಯರ್ಥಿಗಳಿಗೆ ಕೊಟ್ಟಿದ್ದರು. ಸೊ ಅದರಲ್ಲಿ ಯಾವ ರೀತಿ ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಿದ್ದಾರೆ. ಜೊತೆಗೆ ಭಾರತ್ ಜೋಡೋ ಸಂದರ್ಭದಲ್ಲೂ ಕೂಡ ಆಕಾಂಕ್ಷಿಗಳು ಹೆಚ್ಚು ಕೆಲಸ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದರು. ಸೊ ಆ ಮಾಹಿತಿ ಕೂಡ ಇದೆ. ಅಂದರೆ ಅಭ್ಯರ್ಥಿಗಳು ಗೆಲುವಿನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ಅಳೆಯುವಂಥ ಪ್ರಯತ್ನಗಳು ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ. ಈ ಬಾರಿ ನಿಶ್ಚಿತವಾಗಿಯೂ ಎರಡು ಚಾಲೆಂಜ್ ಇದೆ. ಒಂದು, ರಾಜ್ಯ ನಾಯಕರಿಗೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ಬಹಳ ಮುತುವರ್ಜಿಯನ್ನು ವಹಿಸಿದೆ ಕಾಂಗ್ರೆಸ್ ಕರ್ನಾಟಕದ ವಿಚಾರವಾಗಿ. ಒಂದು ಕಡೆ ಕರ್ನಾಟಕದವರೇ ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಅವ್ರಿಗೂ ಕೂಡ ಕರ್ನಾಟಕವನ್ನು ಗೆಲ್ಲಬೇಕು ಅನ್ನುವಂಥದ್ದು ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಆ ಕಾರಣಕ್ಕಾಗಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಎಡವೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದಿನ ಸಂಪ್ರದಾಯಗಳಂತೆ ಹೆಚ್ಚು ಲಾಬಿ ಮಾಡಿ ನಿಮಗೆ ನಿಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೇಳುವಂಥ ಪ್ರಯತ್ನಗಳನ್ನು ಮಾಡಬೇಡಿ. ಈಗಾಗಲೇ ಸರ್ವೆಗಳನ್ನು ಎಐಸಿಸಿಯಿಂದ ಮಾಡಿಸಲಾಗಿದೆ ಮತ್ತು ಕೆಪಿಸಿಸಿಯಿಂದ ಮಾಡಿಸಲಾಗಿದೆ. ಕಾರ್ಯಾಧ್ಯಕ್ಷರುಗಳು 5 ಪ್ರದೇಶವಾರು ಕೂಡ ಸರ್ವೆ ವರದಿಗಳನ್ನು ಕೊಟ್ಟಿದ್ದಾರೆ. ಸೊ ಯಾರು ಗೆಲ್ತಾರೆ ಅನ್ನುವಂತಹ ವರದಿಗಳು ಬರುತ್ತೋ ಅಂಥವರಿಗೆ ಮಾತ್ರ ಆದ್ಯತೆ ಕೊಡೋಣ. ನಿಮ್ಮ ಬೆಂಬಲಿಗರು ಅನ್ನೋ ಕಾರಣಕ್ಕಾಗಿ ಅಥವಾ ಈ ಜಾತಿ ಅಥವಾ ಈ ಸಮುದಾಯ ಅನ್ನೋ ಕಾರಣಕ್ಕಾಗಿ ಟಿಕೆಟ್ ಹಂಚಿಕೆ ಮಾಡೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದರ ಜೊತೆಗೆ ರಾಜ್ಯ ನಾಯಕರಿಗೂ ಈ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಒಂದು ವೇಳೆ ನೀವು ಕೋಟಾ ಅಡಿಯಲ್ಲಿ ಅಂದರೆ ನಮಗೆ ಇಷ್ಟು ಟಿಕೆಟನ್ನು ಕೊಡಬೇಕು, ನಾವು ಹಂಚಿಕೆ ಮಾಡ್ತೀವಿ, ಆ ರೀತಿಯಾದಂಥ ಪ್ರಶ್ನೆ ಇಲ್ಲ. ಎಲ್ಲರೂ ಕೂಡ ಕಾಂಗ್ರೆಸ್ನ ಗೆಲುವಿಗಾಗಿ ಎದುರು ನೋಡಬೇಕಾಗತ್ತೆ. ಹಾಗಾಗಿ ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ರೋಲ್, ಅಭ್ಯರ್ಥಿ ಗೆಲುವು ಮತ್ತು ಸೋಲಿನ ವಿಚಾರವಾಗಿ. ಈ ಹಿಂದೆ ಕಳೆದ ಬಾರಿ ಅಥವಾ ಈ ಹಿಂದಿನ ಎಲೆಕ್ಷನ್ಗಳ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಕಾಂಗ್ರೆಸ್ ಹೈಕಮಾಂಡ್ ಲೆವೆಲ್ನಲ್ಲಿ ಯಾವ ರೀತಿ ಲಾಬಿಗಳಾಗಿ ಟಿಕೆಟ್ಗಳ ಹಂಚಿಕೆ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಈ ಹಿಂದಿನ ಚುನಾವಣೆಯ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ನೋಡಿದ್ದೀವಿ ಪ್ರತಿಮಾ. ಆದರೆ ಈ ಬಾರಿ ಆ ರೀತಿಯಾದಂಥ ಪರಿಸ್ಥಿತಿಗಳಿಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದ ರಾಜಕೀಯ ಚಿತ್ರಣವನ್ನು ಅರಿತಿರುವಂಥವರೇ ಎಐಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ ರಾಜ್ಯ ನಾಯಕರಿಗೂ ಲಾಬಿ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಅವರು ಸ್ಪಷ್ಟ ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನು ಮರೆತು ವೈಮನಸ್ಸನ್ಗಳನ್ನು ಬಿಟ್ಟು ಗೆಲುವಿಗಾಗಿ ಶ್ರಮಿಸಬೇಕು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಾತಿವಾರು ಟಿಕೆಟ್ಗಳನ್ನು ಹಂಚಿಕೆ ಮಾಡೋದನ್ನು ನಾವು ಗಮನಿಸ್ತಲೇ ಬರ್ತಾ ಇದ್ದೀವಿ. ಜೊತೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಯಾವಾಗಲೂ ಮಾತನಾಡ್ತಾ ಇರ್ತಾರೆ ಸಿದ್ದರಾಮಯ್ಯವರು. ಅದೆಲ್ಲವೂ ಕೂಡ ಈ ಬಾರಿ ಹಾಗಿದ್ರೆ ಸೈಡ್ಗೆ ಹೋಗುತ್ತಾ? ಗೆಲುವೊಂದೇ ಮಾನದಂಡ ಅಂತ ಅನ್ನೋದನ್ನು ಇಟ್ಕೊಂಡು ಸರ್ವೆ ಏನು ಹೇಳುತ್ತೋ, ವರದಿ ಏನು ಹೇಳುತ್ತೋ ಅದನ್ನು ಆಧರಿಸಿಯೇ ಟಿಕೆಟ್ ಕೊಡ್ತಾರೆ ಹಾಗಿದ್ರೆ? ನಿಶ್ಚಿತವಾಗಿ ಪ್ರತಿಮಾ, ಯಾಕೆಂದರೆ ಜಾತಿವಾರು ಟಿಕೆಟ್ ಹಂಚಿಕೆ ಮಾಡಲೇಬೇಕು. ಹಾಗಂದ್ಬಿಟ್ಟು ಗೆಲ್ಲದೇ ಇರುವಂಥ ಅಭ್ಯರ್ಥಿಗಳಿಗೂ ಜಾತಿವಾರು ಟಿಕೆಟ್ ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ರಾಜ್ಯ ನಾಯಕರಿಗೆ ತಿಳಿಸಿದ್ದಾರೆ. ಸೊ ಹೀಗಾಗಿ ಮುಸ್ಲಿಂ ಸಮುದಾಯದವರು ಕಳೆದ ಬಾರಿ 19 ಟಿಕೆಟ್ಗಳನ್ನು ಪಡೆದಿದ್ದರು, ಕೇವಲ 7 ಜನ ಮಾತ್ರ ಗೆದ್ದಿದ್ದರು. ಆದರೆ ಈ ಬಾರಿ ಹೆಚ್ಚಿನ ಟಿಕೆಟನ್ನು ನಿರೀಕ್ಷೆ ಮಾಡ್ತಾ ಇದೆ ಮುಸ್ಲಿಂ ಸಮುದಾಯ. ಹಾಗಾಗಿ ಸಭೆ ಕೂಡ ನಡೆಸಿ ರಾಜ್ಯ ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಟಿಕೆಟ್ ಕೊಡೋದಲ್ಲ, ಅವರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್, ಅಂಥವರಿಗೆ ಮಾತ್ರ ಟಿಕೆಟ್ ಕೊಡ್ತೀವಿ. ಸೊ ಅದನ್ನು ಹೊರತುಪಡಿಸಿ 19 ಟಿಕೆಟನ್ನು ಕಳೆದ ಬಾರಿ ಕೇಳಿದರು, ಈ ಬಾರಿಯೂ 19 ಕೊಡ್ತಾರಾ? ನಿಶ್ಚಿತವಾಗಿ ಆ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ವರದಿಗಳಲ್ಲಿ ಯಾರಿಗೆ ಗೆಲ್ತಾರೆ ಅನ್ನುವಂಥ ಸೂಚನೆಗಳಿದೆ ಮತ್ತು ಆ ರೀತಿಯ ವರದಿಗಳಿರುತ್ತೆ, ಅಂಥವರಿಗೆ ಮಾತ್ರ ಕೊಡ್ತಾರೆ. ಆದರೆ ಒತ್ತಡ ಅಂತೂ ನಿಶ್ಚಿತವಾಗಿ ಸಮುದಾಯವಾರು ಕಾಂಗ್ರೆಸ್ನಲ್ಲಿ ಕಂಡು ಬರ್ತಾ ಇದೆ. ಒಂದು ಕಡೆ ಮುಸ್ಲಿಂ ಸಮುದಾಯದವರು ಕಳೆದ ಬಾರಿಗಿಂತ ಈ ಬಾರಿ ಇನ್ನೂ ಹೆಚ್ಚಿನ ಟಿಕೆಟ್ಗಳನ್ನು ಕೊಡಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಿದ್ದಾರೆ. ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯ ಮೀಸಲಾತಿ ವಿಚಾರವಾಗಿ BJP ಮೇಲೆ ಸಮುದಾಯ ಮುನಿಸ್ಕೊಂಡಿದೆ. ಆ ಕಾರಣಕ್ಕಾಗಿ ಈ ಬಾರಿ ಹೆಚ್ಚಿನ ಟಿಕೆಟನ್ನು ಕೊಡಿ,
ಯಾಕೆಂದ್ರೆ ಕಳೆದ ಬಾರಿ ಬಿಜೆಪಿ 14 ಮಂದಿ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಟ್ಟಿತ್ತು, 11 ಮಂದಿ ಗೆದ್ದಿದ್ರು. ಸೊ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಹಂಚಿಕೆ ಮಾಡಿದ್ರೆ ನಿಶ್ಚಿತವಾಗಿಯೂ ಹೆಚ್ಚಿನ ಪ್ರಮಾಣದಲ್ಲಿ ಗೆಲುವನ್ನು ಸಾಧಿಸಬಹುದು, ಅದು ಅಧಿಕಾರಕ್ಕೆ ಬರೋದಕ್ಕೆ ಸಹಕಾರಿಯಾಗುತ್ತೆ ಎನ್ನುವಂಥ ಒತ್ತಾಯವನ್ನು ಪಂಚಮಸಾಲಿ ಸಮುದಾಯದವರು ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಒಕ್ಕಲಿಗ ಸಮುದಾಯ ಕೂಡ ಸಭೆ ಸೇರಿ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೇಳುವಂಥ ಪ್ರಯತ್ನಗಳು ಕೂಡ ನಡೆದಿದೆ. ಅಂದರೆ ಪ್ರಯತ್ನಗಳಂತೂ ನಿಶ್ಚಿತವಾಗಿ ನಡೆಯುತ್ತೆ ಪ್ರತಿಮಾ. ಪ್ರತಿ ಬಾರಿ ಕೂಡ ಒತ್ತಡ ಈ ರೀತಿ ಸಮುದಾಯವಾರು ಕೊಡಬೇಕು, ಹಂಚಿಕೆ ಮಾಡಬೇಕು ಅನ್ನುವಂಥ ಬೇಡಿಕೆ ಒತ್ತಡಗಳು ಇದ್ದೇ ಇರುತ್ತೆ. ಆದರೆ ಹೈಕಮಾಂಡ್ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗಿ ರಾಜ್ಯ ನಾಯಕರಿಗೆ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಈ ಹಿಂದೆ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಒಂದು ಬೆಂಬಲಿಗರಿಗೆ ಟಿಕೆಟ್ ಕೊಡಿಸುವಂಥದ್ದು, ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರಿಗೆ ಕೊಡಿಸುವಂಥದ್ದು, ಕೇಂದ್ರ ಮಟ್ಟದಲ್ಲಿರುವಂತಹ ನಾಯಕರು ಕೇಂದ್ರ ರಾಜ್ಯದ ಪರಿಸ್ಥಿತಿಯನ್ನು ರಾಜಕೀಯ ಚಿತ್ರಣಗಳನ್ನು ಗಮನಕ್ಕೆ ತರದೆ ಇವರು ಗೆಲ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಕೊಡಿಸುವಂಥದ್ದು, ಬೆಂಬಲಿಗರನ್ನು ಕಾರಣಕ್ಕಾಗಿ ಟಿಕೆಟ್ ಕೊಡಿಸುವಂಥದ್ದು ನಡೀತಾ ಇತ್ತು. ಆದರೆ ಈ ಬಾರಿ ಆ ರೀತಿಯಾದಂಥ ಅವಕಾಶಗಳಿಲ್ಲ. 4-5 ಸರ್ವೆ ವರದಿಗಳು ಹೈಕಮಾಂಡ್ನ ಮುಂದೆ ಇದೆ. ಆ ಸರ್ವೆ ವರದಿಯೇ ಮಾನದಂಡ ಆಗಿ ಈ ಬಾರಿ ಟಿಕೆಟ್ ಹಂಚಿಕೆ ನಡೆಯುತ್ತೆ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.